ಮಕ್ರಾಸ ಚಂದ್ರ ಗ್ರಹಣ. ಹೌದು, ಇದೇ January 31, 2018 ಈ ಗ್ರಹಣ ಸಂಭವಿಸಲಿದೆ. ಗ್ರಹಣ ಸಂಭವಿಸಿದಾಗ ಯಾವ ರಾಶಿಗೆ ಯಾವ ಫಲ ಒದಗಿ ಬರುತ್ತದೆ ಎನ್ನುವುದನ್ನ ನೋಡೋಣ. January 31 ಬುಧವಾರದಂದು ಖಂಡಗ್ರಾಸ ಚಂದ್ರಗ್ರಹಣ ಇದ್ದು ಅದು ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರನಿಗೆ ಪೂರ್ಣ ಗ್ರಹಣವು ಗ್ರಸ್ತೋದಯವಾಗಿ ಗೋಚರವಾಗುತ್ತದೆ. ಅಂದು ಸಂಜೆ 5:17 ಗ್ರಹಣದ ಸ್ಪರ್ಶ ಕಾಲ ಆಗಲಿದ್ದು ರಾತ್ರಿ 7:19 ಗ್ರಹಣ ಮಧ್ಯಕಾಲದಲ್ಲಿ ಇರುತ್ತದೆ. ರಾತ್ರಿ 8:41 ಗ್ರಹಣ ಮೋಕ್ಷ ಹೊಂದಲಿದೆ. ಈ ಗ್ರಹಣದಿಂದ ಶುಭ ಹಾಗೂ ಮಿಶ್ರ ಅಶುಭ ಫಲಗಳು ಯಾವ ಯಾವ ರಾಶಿಗಳಿಗೆ ಒದಗಿ ಬರಲಿವೆ ಎಂಬುದನ್ನ ಈಗ ನೋಡೋಣ. ಶುಭ ಫಲಗಳನ್ನ ಪಡೆಯುವ ರಾಶಿಗಳು ವೃಷಭ, ತುಲಾ, ಕುಂಭ ಹಾಗೂ ಕನ್ಯಾ. ಇನ್ನು ಮಿಶ್ರಮ ಫಲಗಳನ್ನ ಪಡೆಯುವ ರಾಶಿಗಳು ಮೀನ, ಮಿಥುನ, ಮಕರ ಹಾಗೂ ವೃಶ್ಚಿಕ. ಅಶುಭ ಫಲ ಪಡೆಯುವ ರಾಶಿಗಳು ಮೇಷ, ಸಿಂಹ, ಕರ್ಕಾಟಕ ಹಾಗೂ ಧನು. ಗ್ರಹಣ ಕಾಲದ ವಿಶೇಷ ಸೂಚನೆಗಳು ಈ ರೀತಿಯಾಗಿರುತ್ತವೆ. ಗ್ರಹಣದ ಆರಂಭ ಹಾಗೂ ಬಿಟ್ಟ ನಂತರ ಉಟ್ಟ ಬಟ್ಟೆಯಲ್ಲಿ ಸ್ನಾನವನ್ನ ಮಾಡಬೇಕು. ಇನ್ನು ಗ್ರಹಣದ ದೋಷ ಇರುವವರು ಚಂದ್ರಬಿಂಬ ಹಾಗೂ ಅಕ್ಕಿಯನ್ನ ದಾನವಾಗಿ ಸದ್ಬ್ರಾಹ್ಮಣರಲ್ಲಿ ನೀಡಬೇಕು. ಸ್ಪರ್ಶ ಸಮಯದಲ್ಲಿ ಮಾಡುವ ಸ್ನಾನ ಲಕ್ಷ ಸ್ನಾನಗಳ ಪುಣ್ಯ ಫಲವನ್ನ ನೀಡುತ್ತದೆ. ಗ್ರಹಣ ಮೋಕ್ಷದ ನಂತರ ಮಾಡುವ ಸ್ನಾನವು ಅನಂತ ಸ್ನಾನದ ಫಲವನ್ನ ನೀಡುತ್ತದೆ. ಗ್ರಹಣ ಮಧ್ಯದಲ್ಲಿ ಮಾಡುವ ಹೋಮವು ಕೋಟಿ ಹೋಮಗಳಿಗೆ ಸಮ, ಹಾಗೆಯೇ ಪುಣ್ಯ ಫಲವನ್ನ ನೀಡುತ್ತದೆ ಎಂದು ಹೇಳಲಾಗುತ್ತದೆ ಪುರಾಣ ಹಾಗೂ ವೇದಗಳಲ್ಲಿ. ಇಲ್ಲಿನ ಶುಭ ಅಶುಭ ಫಲಗಳ ಫಲಿತಾಂಶದ ಗ್ರಹಣದ ದಿನದಲ್ಲಿ ಹೆಚ್ಚಾಗಿರೋದ್ರಿಂದ ಅದರ ಪರಿಣಾಮ 15 ಹಾಗೂ 20 ದಿನಗಳು ಮೊದಲಿನಿಂದಲೂ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ. ಇನ್ನು ಮೇಷರಾಶಿಯವರಿಗೆ ಹಲವು ಬಗೆಯಲ್ಲಿ ಸಮಸ್ಯೆಗಳು ಕಾಣುತ್ತವೆ. ನೀವೇ ಹುಡುಕಿಕೊಂಡು ಹೋಗಿ ಸಮಸ್ಯೆಗೆ ಸಿಲುಕುವ ಸಂಭವ ಕೂಡ ಇರುತ್ತದೆ. ಹೊಸ ಸಾಹಸಗಳಿಗೆ ಕೈ ಹಾಕಲೇ ಹೋಗಬೇಡಿ. ಎಲ್ಲವೂ ಸಮಸ್ಯೆ ಎಂಬುದನ್ನ ಸೂಚಿಸುತ್ತದೆ. ಆದ್ದರಿಂದ ಸ್ವಲ್ಪ ಜಾಗರೂಕರಾಗಿ ಕಾರ್ಯಗಳನ್ನು ನಿರ್ವಹಿಸಿಕೊಳ್ಳಿ. ಇನ್ನು ವೃಷಭ ರಾಶಿಯವರು ಈ ಗ್ರಹಣದಿಂದ ಕೆಲವು ಶುಭ ಫಲಗಳನ್ನು ಹೊಂದಬಹುದಾಗಿದೆ. ಅದರಲ್ಲೂ ಹಣಕಾಸಿನ ಅನುಕೂಲಗಳು ಗೋಚರಿಸುತ್ತವೆ. ಅಚ್ಚರಿಯ ಧನಾಗಮಗಳು ಸಿದ್ಧವಾಗಿರುತ್ತವೆ. ಅದು ಕೂಡ ನಿಮ್ಮ ಎಂದಿನ ಆದಾಯದ ಮೂಲವಲ್ಲ, ಇದು ಹೊಸದಾದ ಆದಾಯ ಮೂಲದಿಂದ ಸಿಗುವಂತಹ ಧನಲಾಭವಾಗಿದೆ. ಇನ್ನು ಮಿಥುನ ರಾಶಿಯವರು ಈ ಬಾರಿಯ ಖಂಡಗ್ರಾಸ ಚಂದ್ರಗ್ರಹಣದ ಫಲಿತಾಂಶ ಇವರಿಗೆ ಅಶುಭ ಫಲ ಕಾದಿದೆ. ತುಂಬಾ ಸಾಮಾನ್ಯವಾಗಿ ಕಂಡು ಬರುವುದು ಆರ್ಥಿಕ ನಷ್ಟ. ಯಾರಿಗಾದರೂ ಸಾಲ ಕೊಡ್ಲಿಕ್ಕೆ ಹೋಗ್ಬೇಡಿ. ರಿಸ್ಕ್ ಇರುವಂತಹ ಹೂಡಿಕೆ ಅಂತೂ ಮಾಡಲು ಹೋಗ್ಬೇಡಿ. ಒಟ್ಟಾರೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರವಾಗಿರಬೇಕು. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ಗ್ರಹಣದಿಂದ ಏನಾಗುತ್ತದೆ ಅಂತ ಗೊತ್ತಾಗದಂತಹ ಸನ್ನಿವೇಶ ಒದಗಿ ಬರುತ್ತದೆ. ಇಂತಹ ಸನ್ನಿವೇಶದಲ್ಲಿ ಸಿಕ್ಕಿಬಿದ್ದಿದ್ದು ಹೇಗೆ ಅಂತ ಗೊತ್ತಾಗೋಷ್ಟರಲ್ಲಿ ತಲೆ ಹಾರಿ ಹೋಗಿರುತ್ತದೆ. ಬೇಡದ ರಾಜಕೀಯ, ಇನ್ನೊಬ್ಬರ ಉಸಾಬರಿಯ ಮಾತುಗಳನ್ನ ಆಡಲು ಹೋಗಬೇಡಿ. ಇಲ್ಲದ ಕೆಲಸ ಮಾಡಲು ಹೋಗಬೇಡಿ. ಮೈ ಮೇಲೆ ಸ್ವಲ್ಪ ಎಚ್ಚರವಿಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ನಿರ್ವಹಿಸಿದರೆ ಸಾಕು. ಇನ್ನು ಸಿಂಹರಾಶಿಯವರು ಈ ಗ್ರಹಣದ ಸಮಯದಲ್ಲಿ ಹಣಕಾಸಿನ ವಿಚಾರವಾಗಿ ಎಷ್ಟು ಹುಷಾರಾಗಿರ್ತಾರೋ ಅಷ್ಟು ಒಳ್ಳೆಯದು. ದಿಢೀರ್ ನಷ್ಟ ತಂದೊಡ್ಡುವ ಗ್ರಹಣ ಇದು. ಯಾವುದೇ ಕಾಗದ ಪತ್ರ ಆದ್ರೂ ಅದು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ್ದು ಅನ್ನುವಾಗ ಒಂದಕ್ಕೆ ಎರಡು ಬಾರಿ ಪರಿಶೀಲಿಸಿ ಸಹಿ ಮಾಡಿ. ಇನ್ನೊಬ್ಬರನ್ನ ಕುರುಡರಾಗಿ ನಂಬಿ ಮೋಸ ಹೋಗಬೇಡಿ. ಇನ್ನು ಕನ್ಯಾರಾಶಿ, ಹಣ ಬರುವ ಅವಕಾಶಗಳು ಬರುವಾಗ ನೀವಾಗಿಯೇ ಅದನ್ನು ನಿರಾಕರಿಸಬೇಡಿ. ಮುಖ್ಯವಾಗಿ ನಿಮ್ಮ ಪ್ರತಿಭೆ ಯಾವುದರಲ್ಲಿದೆ ಆ ವಿಚಾರವಾಗಿ ಕೆಲವು ಅವಕಾಶಗಳು ಹುಡುಕಿಕೊಂಡು ಬಂದು ನಿಮ್ಮ ಬಾಗಿಲು ತಟ್ಟುತ್ತವೆ. ಈ ಗ್ರಹಣದಿಂದ ನಿಮಗೆ ಶುಭ ಫಲಗಳು ಉಂಟಾಗುತ್ತವೆ, ಅದರ ಸದುಪಯೋಗ ಮಾಡಿಕೊಳ್ಳಬೇಕು ಅಷ್ಟೇ. ಇನ್ನು ತುಲಾರಾಶಿಯವರು ಈ ಖಂಡಗ್ರಾಸ ಚಂದ್ರಗ್ರಹಣದ ಫಲಿತಾಂಶ ಚೆನ್ನಾಗಿ ಒದಗಿ ಬರುತ್ತದೆ. ಕುಟುಂಬದಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತದೆ. ಸ್ನೇಹಿತರು, ಸಹೋದ್ಯೋಗಿಗಳು ಹಾಗೂ ಬಂಧುಗಳು ನಿಮ್ಮ ಸಹಾಯಕ್ಕೆ ಬಂದು ಒದಗುತ್ತಾರೆ. ಸಹಾಯ ಅನ್ನೋದರ ಜೊತೆಗೆ ನಿಮಗೆ ಬೇಕಾದ ಸಹಕಾರ ಕೂಡ ಒದಗಿ ಬರುತ್ತದೆ. ಇನ್ನು ವೃಶ್ಚಿಕ ರಾಶಿಯವರು ತಮ್ಮ ವರ್ಚಸ್ಸು ಹಾಗೂ ಸಮಾಜದಲ್ಲಿನ ಗೌರವದ ಬಗ್ಗೆ ಎಚ್ಚರ ವಹಿಸಿಕೊಂಡು ಮುನ್ನಡೆಯಬೇಕು. ಏಕೆಂದರೆ ಈ ಗ್ರಹಣ ನಷ್ಟ ಮತ್ತು ಅವಮಾನವನ್ನು ಸೂಚಿಸುತ್ತಿದೆ. ಆದ್ದರಿಂದ ದುಷ್ಟ ಆಲೋಚನೆ ಇರುವ ಜನರಿಂದ ದೂರ ಇದ್ರೆ ಒಳ್ಳೆಯದು. ನಿಮ್ಮ ಹೆಸರು ಹಾಳು ಮಾಡಬಹುದಾದ ಚಟುವಟಿಕೆಯಿಂದ ಆದಷ್ಟು ದೂರ ಇರಿ. ಇನ್ನು ಧನುಸ್ ರಾಶಿಯವರು, ಈ ಗ್ರಹಣವು ಧನುಸ್ ರಾಶಿಯವರಿಗೆ ಅತ್ಯಂತ ಕೆಡುಕನ್ನ ಉಂಟು ಮಾಡುವುದಾಗಿದೆ. ಆದ್ದರಿಂದ ಈ ತಿಂಗಳಿಡೀ ದೂರ ಪ್ರಯಾಣ ಮಾಡಲು ಹೋಗಬೇಡಿ. ಮನೆಯಲ್ಲಿ ಕೂಡ ವಿದ್ಯುತ್ ಉಪಕರಣ, ಗ್ಯಾಸ್ ಸ್ಟೋವ್ ಇತ್ಯಾದಿಗಳ ಬಗ್ಗೆ ಎಚ್ಚರ ಇರಲಿ. ಯಾವುದೇ ಅಪಾಯಕ್ಕೆ ನೀವಾಗಿಯೇ ಕೈ ಹಾಕದೇ ಇರೋದೇ ಉತ್ತಮ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಇನ್ನು ಮಕರ ರಾಶಿ, ಈ ರಾಶಿಯಿಂದ 7ನೇ ಮನೆಯಲ್ಲಿ ಗ್ರಹಣ ಸಂಭವಿಸುತ್ತಾ ಇದೆ. ಆದ್ದರಿಂದ ಇದು ಕಳತ್ರ ಸ್ಥಾನ. ಆದ್ದರಿಂದ ಬಾಳ ಸಂಗಾತಿಯೊಂದಿಗೆ ಯಾವುದೇ ವಿಚಾರದಲ್ಲಿ ಜಗಳ ಮಾಡಿಕೊಳ್ಳಲು ಹೋಗಬೇಡಿ. ಅವರನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಆ ಮೂಲಕ ಯಾವುದೇ ಬಿಕ್ಕಟ್ಟು ಎದುರಾಗದಂತೆ ಎಚ್ಚರವನ್ನ ವಹಿಸಿಕೊಳ್ಳಿ. ಇನ್ನು ಕುಂಭರಾಶಿ, ನಿಮ್ಮ ರಾಶಿಗೆ ಸಂತೋಷದ ಫಲಿತಾಂಶ ಕೊಡುತ್ತದೆ ಈ ಚಂದ್ರಗ್ರಹಣ. ನಿಮ್ಮ ಸಂಬಂಧಗಳು ವೃದ್ಧಿಯಾಗುತ್ತವೆ, ಗೌರವ ಮನ್ನಣೆಗಳು ಹೆಚ್ಚಾಗುತ್ತವೆ, ಸಾಮಾಜಿಕ ಬದುಕಿನಲ್ಲಿ ಮಿಂಚುತ್ತೀರಿ. ಇಷ್ಟು ಕಾಲ ನಿಮ್ಮಲ್ಲಿ ಸುಪ್ತವಾಗಿದ್ದ ಪ್ರತಿಭೆ ಇತರರು ಮನ್ನಣೆ ನೀಡುವಂತಾಗುತ್ತಾರೆ. ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ಶುಭ ಫಲಗಳೇ ಇವೆ. ಇನ್ನು ಕೊನೆಯದಾಗಿ ಮೀನರಾಶಿ, ಮೀನರಾಶಿಯವರಿಗೆ ಈ ಬಾರಿಯ ಗ್ರಹಣ ಅಂಥ ಶುಭವಲ್ಲ. ಆದ್ದರಿಂದ ಆಗುವ ಮುಖ್ಯ ಸಮಸ್ಯೆ ಅಂದ್ರೆ ಮಾನಸಿಕ ಒತ್ತಡ. ಅದರಲ್ಲೂ ನಾನಾ ಬಗೆಯ ಸಮಸ್ಯೆಗಳು, ಸವಾಲುಗಳು ಎದುರಾಗುತ್ತವೆ. ನಿಮ್ಮ ಮನಸ್ಸಿನಲ್ಲಿನ ದುಗುಡಗಳು ಯಾರ ಬಳಿ ಹೇಳಿಕೊಳ್ಳಬೇಕು ಎಂಬುದು ಕೂಡ ತಿಳಿಯೋದಿಲ್ಲ. ಇದರಿಂದ ಸ್ವಲ್ಪ ಗೊಂದಲದ ಸಮಯ, ಎಚ್ಚರದಿಂದ ಇರಿ. ಹೀಗಿದೆ ಈ ಖಂಡಗ್ರಾಸ ಚಂದ್ರಗ್ರಹಣದ
ಪ್ರಭಾವದಿಂದ ಉಂಟಾಗುವ ರಾಶಿಗಳ ಮೇಲೆ ಪ್ರಭಾವ. ಹೀಗಾದ್ರೆ ಈ ರಾಶಿಗಳಲ್ಲಿ ಒಂದು ನಿಮ್ಮದಾಗಿದ್ದರೆ ಸ್ವಲ್ಪ ನೋಡಿಕೊಂಡು ಎಚ್ಚರದಿಂದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.